ಸಿದ್ದರಾಮೋತ್ಸವ ಪರ ಪರಮೇಶ್ವರ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳು ಸಿದ್ದರಾಮೋತ್ಸವ ಮಾಡೋದು ತಪ್ಪಲ್ಲ. ಸಿದ್ದರಾಮೋತ್ಸವ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ ಅವರ ಅಭಿಪ್ರಾಯ ಇದಾಗಿದೆ, ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಲಿದೆ. ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಲಿದೆ. ರಾಮನಗರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿದ್ದರಾಮೋತ್ಸವದ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾತಾಡಿದ್ರು ಅಂತ ಕೇಳಿದ್ವಿ. ಆದ್ರೆ ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ಏನಂತ ಕೇಳೋಣ. ನಮ್ಮ ಪಕ್ಷದಲ್ಲಿ ಈಗಾಗಲೇ ನಾವೆಲ್ಲ ಒಪ್ಪಿಕೊಂಡಿರ್ತಕ್ಕಂಥದ್ದು ಸಾಮೂಹಿಕ ನಾಯಕತ್ವ ಅಂತೇಳಿ. ಅದರಲ್ಲೇ ನಾವು ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗಲೂ ಕೂಡ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಹಾಗಾಗಿ ಈಗ ಇವತ್ತು ಕೂಡ ಅದನ್ನೇ ಮಾಡಬೇಕು ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ರೀತಿ ಹೋಗ್ತೇವೆ. ಸಿದ್ದರಾಮಯ್ಯನವರು 75 ವರ್ಷ ಆಗಿರ್ತಕ್ಕಂಥದ್ದು ಒಂದು ಅಭಿಮಾನದ ಸಂಗತಿ ಎಲ್ಲರಿಗೂ ಕೂಡ. ಅದನ್ನು ಅವರು ಆಚರಣೆ ಮಾಡ್ತಾರೆ ಅಂದರೆ ಅವರೇನು ನನಗೆ ಆಚರಣೆ ಮಾಡಿ ಅಂತ ಕೇಳಿದ್ದಲ್ಲ. ಇದು ಅವರ ಅಭಿಮಾನಿಗಳು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರು ಇನ್ನೂ ಹೆಚ್ಚು ಆರೋಗ್ಯವಾಗಿ ಇರಲಿ ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಬಯಸ್ತೇವೆ. ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನ ನಡೆ ಮತ್ತೆ ಬಹಿರಂಗಗೊಂಡಿದೆ. ಸರ್ಕಾರದ ವಿರುದ್ಧದ ಹೋರಾಟದಲ್ಲಿಯೂ ಭಿನ್ನ ನಡೆ ಕಂಡು ಬರ್ತಾ ಇದೆ. ಸಂಘಟಿತ ಹೋರಾಟ ನಡೆಸಬೇಕಾಗಿದ್ದವರಲ್ಲೇ ಭಿನ್ನ ಸ್ವರ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಮುನಿಸಿದೆಯಾ ಅನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕಿರು ಹೊತ್ತಿಗೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಸಮಾಧಾನ ಬಹಿರಂಗಗೊಂಡಿದೆ. ಕೇಂದ್ರ ಸರ್ಕಾರ ವೈಫಲ್ಯ ಕುರಿತು ಕಿರು ಹೊತ್ತಿಗೆ ರಿಲೀಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅಸಮಾಧಾನ ಬಯಲಿಗೆ ಬಂದಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಭಿನ್ನ ಸ್ವರ ಕೇಳಿ ಬರ್ತಾ ಇದೆ ಅಂತಂದ್ರೆ ಏನ್ ಹೇಳಬೇಕು? ಮುಂಬರುವಂತಹ ಸಂದರ್ಭದಲ್ಲಿ 2023 ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಆದ್ರೆ ಈ ರೀತಿಯಾಗಿ ಇಬ್ಬಗೆ ನೀತಿಯನ್ನ ಅನುಸರಿಸಿದ್ರೆ ಇದು ಯಾವ ರೀತಿಯಾಗಿ ಸಾಧ್ಯ ಆಗುತ್ತೆ? ಸಭಾ, ಖಂಡಿತವಾಗಿ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರುವಂಥದ್ದು ಕೂಡ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯವರು. ಅದರಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಸಂದರ್ಭ ಎದುರಾದಂಥ ವಿಚಾರದಲ್ಲಿ ಸೊ ಇಬ್ಬರೂ ನಾಯಕರು ಸಂಘಟಿತರಾಗಿ ಕೂಡ ಹಲವು ಸಂದರ್ಭಗಳಲ್ಲಿ ಹೋರಾಟ ಮಾಡ್ಕೊಂಬಂದಿರತಕ್ಕಂಥ ನಿದರ್ಶನಗಳು ಕಣ್ಮುಂದೆ ಇರುವಂಥದ್ದು. ಆದರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಕೇಂದ್ರ ಸರ್ಕಾರದ 8 ವರ್ಷಗಳ ಆಡಳಿತ ವೈಫಲ್ಯ ಕುರಿತಂತಹ ಕಿರುಹೊತ್ತಿಗೆ ಬಿಡುಗಡೆಗೆ ಸಂದರ್ಭಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವರು ಗೈರು ಆಗಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಕಡೆ ಬೆಂಗಳೂರಲ್ಲಿ ಸೊ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಸಿದ್ದರಾಮಯ್ಯವರು ಸೊ ಕಿರುಕು ಹೊತ್ತಿಗೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದರೆ ಇಬ್ಬರು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ಪುಸ್ತಕ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಸಹಜವಾಗಿ ಕಾರ್ಯಕರ್ತರಲ್ಲಿ ಇತ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಪಕ್ಷದ ಕಚೇರಿಯಲ್ಲೇ ಈ ಒಂದು ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಿರೀಕ್ಷೆ ಇತ್ತು. ಆದರೆ ಎಲ್ಲವೂ ಕೂಡ ಇಲ್ಲೆಲ್ಲ ಉಲ್ಟಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆಗಳು ಆಗ್ತಿವೆ. ಕೇವಲ ವಿಪಕ್ಷ ನಾಯಕ ಸಿದ್ದರಾಮಯ್ಯವರಷ್ಟೇ ಈ ಒಂದು ಕಿರುಹೊತ್ತಿಗೆ ಬಿಡುಗಡೆ ಮಾಡಿರುವುದಾದ್ರೆ ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮಾಡಿರುವಂಥದ್ದು. ಇಬ್ಬರೂ ನಾಯಕರು ಒಟ್ಟಿಗೆ ಕುಳಿತು ಪಕ್ಷದ ಕಚೇರಿಯಲ್ಲಿ ಈ ಒಂದು ಕಿರುಹೊತ್ತಿಗೆ ಬಿಡುಗಡೆ ಮಾಡಬಹುದಾಗಿತ್ತಲ್ವ ಅಂತಕ್ಕಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಕಾರ್ಯಕರ್ತರಲ್ಲಿ ಎದುರಾಗಿದೆ. ಹಾಗಾಗಿ ಕೆಲವೊಂದು ಕಡೆ ಇಬ್ಬರು ನಾಯಕರ ನಡುವಿನ ಶೀತಲ ಸಮರ ಸೊ ದಿನೇ ದಿನೇ ಕೂಡ ಇದು ದಟ್ಟ ಆಗ್ತಿದೆ ಅಥವಾ ಗಟ್ಟಿ ಆಗ್ತಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡಿದೆ. ಹಾಗಾಗಿ ಏಕಾಗಿಯಾಗಿ ಮಾತ್ರ ಸಿದ್ದರಾಮಯ್ಯರು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾರೆ, ಆದರೆ ಡಿ ಕೆ ಶಿವಕುಮಾರ್ ಅವರು ಗೈರ ಆಗ್ತಾರೆ. ಸೊ ಅದು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸರ್ಕಾರದ ವೈಫಲ್ಯಗಳ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕಿರುಹೊತ್ತಿಗೆ ಕಾರ್ಯಕ್ರಮದಲ್ಲಿ ಕೂಡ ಇವರು ಕಾಣಿಸ್ಕೊಂಡಿಲ್ವಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡಿರುವಂಥದ್ದು. ಸಭಾ, ಧನ್ಯವಾದ ಹರೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ.